ಶ್ರೀ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು ಶರಣ ಸಾಹಿತ್ಯ ಸಹೃದಯ ಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರು ಭಕ್ತಿಯ ಸ್ವರೂಪ ಮತ್ತು ಭಕ್ತರ ನಿಜವಾದ ಲಕ್ಷಣಗಳು ಯಾವುವು ಎನ್ನುವುದರ ಬಗ್ಗೆ ಹೇಳಿರುವಂತಹ ಕೆಲವು ಮಾತುಗಳನ್ನು ಮಾತನಾಡುತ್ತಾ ಇದ್ದೆವು ಭಕ್ತನಾದವನು ವಿಷಯ ಲಾಲಸೆಯಿಂದ ವಿದೂರನಾಗಿರಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಚನಗಳನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪಿಸಿದ್ದೆ ಭಕ್ತ ಎನಿಸಿಕೊಳ್ಳಬೇಕಾದರೆ ಅವನು ಅವನದೇ ಆದ ಕೆಲವು ಒಳ್ಳೆಯ ಶಿವ ಗುಣಗಳನ್ನು ಹೊಂದಿರಬೇಕು ಶಿವಾಂಶದಿಂದ ಕೂಡಿರತಕ್ಕಂತ ಭಾವನೆಗಳು ಅವನಲ್ಲಿರಬೇಕು ಆಗ ಮಾತ್ರ ಆತ ಭಕ್ತ ಎನಿಸಿಕೊಳ್ಳುತ್ತಾನೆ ಭಕ್ತನೆಂದು ಎನಿಸಿಕೊಂಡು ಆತ ಭವಿಗಳ ಸಂಪರ್ಕವನ್ನು ಬೆಳೆಸುತ್ತಾನೆ ಅಂದರೆ ಖಂಡಿತ ಆತನನ್ನು ನಾವು ಭಕ್ತ ಎಂದು ಕರೆಯಲಿಕ್ಕಾಗುವುದಿಲ್ಲ ಮುಂದಿನ ವಚನಗಳಲ್ಲಿ ಅದನ್ನು ಹೇಳಲಿದ್ದೇನೆ ಭಕ್ತ ಭವಿಯನ್ನು ಯಾವ ರೀತಿ ನೋಡಬೇಕು ಭವಿಯ ಮನೆಗಳಿಗೆ ಹೋಗಲೇಬಾರದವನು ನಾನು ಹಿಂದೆ ಒಂದು ವಚನದಲ್ಲಿ ಹೇಳಿದ್ನಲ್ಲ ಶಿವನೇ ನೀನು ಬೇಕಾದರೆ ಅಂತಹವರನ್ನ ಕಂಡು ಹೋಗೋಡು ಅವರು ನಿನ್ನನ್ನ ಮೆಚ್ಚಿಸಬಹುದು ನಿನ್ನ ಭಕ್ತನಾಗಿರುವ ನಾನು ಅಂತಹವರನ್ನ ಇಷ್ಟಪಡುವುದಿಲ್ಲ ಅವರು ನಿನ್ನನ್ನು ಬೇಕಾದರೆ ಓ ಎನಿಸಿದರೆ ಎನಿಸಲಿ ಅವರನ್ನ ಎನ್ನತ್ತ ತಾರದಿರ ಎಂದು ಹೇಳಿದ್ದ ವಚನವನ್ನ ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದೆವು ಒಂದು ವಚನದಲ್ಲಿ ದಾಸಿಮಯ್ಯನವರು ಹೇಳ್ತಾರೆ ಭಕ್ತನೆಂದರೆ ಹೇಗಿರಬೇಕು ವಚನ ಇಂತಿದೆ ಕಡು ಭಸಿತವ ಪೂಸಿ ಮುಡಿಯಲ್ಲಿ ಲಿಂಗವ ಧರಿಸಿ ಮಂತ್ರ ಮೂರ್ತಿಯ ಮನವಾರೆ ಪೂಜಿಸಿ ಭಕ್ತಿ ವೇಷವ ತೊಟ್ಟು ಭಕ್ತನೆನಿ ಎನಿಸಿದ ಬಳಿಕ ಭಕ್ತನೆಂದು ಎನಿಸಿದ ಬಳಿಕ ಭವಿಯ ಮನೆಯ ಅನ್ನವ ನಾಯಡಗು ನರರು ಹೇಸುವ ಅಮೇಧ್ಯವೆಂದೇ ಕಾಣಬೇಕು ಹೀಗಲ್ಲದೆ ವಡಲ ಇಚ್ಛೆಗೆ ತುಡುಗುಣಿ ನಾಯಂತೆ ವಡಲ ಹೊರೆವವರ ಮೆಚ್ಚ ನಮ್ಮ ರಾಮನಾಥ ಎನ್ನುತ್ತಾರೆ ಅದ್ಭುತವಾದಂತಹ ವಚನ ಭಕ್ತ ಹೇಗಿರಬೇಕು ಭವಿಗಳ ಸಂಗವನ್ನ ಆತ ಬಿಟ್ಟು ಬಿಡಬೇಕು ಈ ಲೋಕಕ್ಕೆ ಅಂಟಿಕೊಂಡಿರತಕ್ಕಂತಹ ಲೌಕಿಕ ವ್ಯಕ್ತಿಗಳಿದ್ದಾರಲ್ಲ ಅಂತಹವರ ಸಹವಾಸ ಯಾವತ್ತೂ ಒಳ್ಳೆಯ ವ್ಯಕ್ತಿಯಾದವರು ಮಾಡಬಾರದು ಹೇಳ್ತಾರೆ ದಾಸಿಮಯ್ಯನವರು ಕಡು ಭಸಿತವ ಪೂಸಿ ಪೂಸಿ ಅಂದ್ರೆ ಧರಿಸಿ ಲೇಪಿಸಿಕೊಂಡು ಹಣೆಯಲ್ಲಿ ತಮ್ಮ ಅಂಗದ ಮೇಲೆ ಕಡು ಭಸಿತವ ಪೂಸಿ ಹೆಚ್ಚು ಭಸ್ಮವನ್ನು ಧರಿಸಿಬಿಟ್ಟು ಭಸ್ಮ ಅಂತ ಬಳಸ್ತಾ ಇದ್ದೀನಿ ನಾನು ಭಸಿತ ಅಂದ್ರೆ ಅದರದೇ ಆದ ವಿಶಿಷ್ಟವಾದ ಅರ್ಥವನ್ನು ನಮ್ಮ ಶೈವ ಸಾಹಿತ್ಯದಲ್ಲಿ ಹೇಳಲಾಗಿದೆ ವಿವೇಕ ಚಿಂತಾಮಣಿಯಲ್ಲಿ ಮತ್ತು ಬೇರೆ 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 ನಮ್ಮ ಧಾರ್ಮಿಕ ಕೃತಿಗಳಲ್ಲಿ ಭಸಿತದ ಬಗ್ಗೆ ಬಹಳ ವಿಶಿಷ್ಟವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಭೂತಿಯಲ್ಲಿ ಬರತಕ್ಕಂಥ ಐದು ಬಗೆಗಳಲ್ಲಿ ಭಸಿತ ಎಂಬುದು ಒಂದು ಭೂತಿ ಭಸ್ಮ ಭಸಿತ ಕ್ಷಾರ ಮತ್ತು ರಕ್ಷೆ ಇವು ಐದೂ ಕೂಡ ಒಂದೊಂದು ರೀತಿಯ ಅರ್ಥವನ್ನು ಹೊಂದಿವೆ ಭೂತಿ ಎಂಬುದು ಜೀವಿಗಳ ಏಳಿಗೆಯನ್ನು ಉಂಟು ಮಾಡುತ್ತದೆ ಭಸಿತ ಎಂದರೆ ಅದು ವಿಭೂತಿಗಳಲ್ಲಿ ಬರುವ ಐದು ಬಗೆಗಳಲ್ಲಿ ಒಂದು ವಿವೇಕ ಚಿಂತಾಮಣಿಯಂತಹ ವಿಶಿಷ್ಟವಾದ ಕೃತಿಯಲ್ಲಿ ಇದರ ಬಗ್ಗೆ ಬಹಳ ಒಳ್ಳೆಯ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಭೂತಿಯಲ್ಲಿ ಭೂತಿ ಭಸಿತ ಭಸ್ಮ ಕ್ಷಾರ ಮತ್ತು ರಕ್ಷೆ ಎಂದು ಐದು ಬಗೆಗಳಿವೆ ಇವು ಒಂದೊಂದೂ ಕೂಡ ಒಂದೊಂದು ರೀತಿಯ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿವೆ ಭೂತಿ ಎಂಬುದು ಜೀವಿಗಳ ಏಳಿಗೆಯನ್ನು ಉಂಟು ಮಾಡುತ್ತದೆಯಂತೆ ಭಸ್ಮ ಜೀವಿಗಳಲ್ಲಿ ಆವಿರ್ಭವಿಸಿರುವಂತಹ ಮನೋವಾಂಛೆಗಳನ್ನು ಬಯಕೆಗಳನ್ನು ನಾಶ ಮಾಡುತ್ತದೆಯಂತೆ ಭಸ್ಮ ಇದು ಮನುಷ್ಯನಿಗೆ ಬರುವಂತಹ ವಿಪತ್ತುಗಳನ್ನು ನಾಶ ಮಾಡುತ್ತದೆಯಂತೆ ಅಂದರೆ ಈ ಭವದಲ್ಲಿ ಬರತಕ್ಕಂಥ ಆಪತ್ತುಗಳನ್ನು ಅದು ದೂರ ಮಾಡುತ್ತದೆಯಂತೆ ಕ್ಷಾರ ಇದು ಕೂಡ ಮನುಷ್ಯನಿಗೆ ಅಂದರೆ ಜೀವಿಗಳಿಗೆ ಬರತಕ್ಕಂತಹ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ದೂರ ಮಾಡುತ್ತದೆಯಂತೆ ರಕ್ಷೆ ಈ ಪಿಶಾಚಿ ಭೂತ ಇಂಥವುಗಳಿಂದ ಆಗ್ತಕ್ಕಂತಹ ಬಾಧೆಗಳನ್ನು ನಿವಾರಿಸುತ್ತದೆಯಂತೆ ಅಂದರೆ ಭೂತಿ
ಭಸಿತ ಭಸ್ಮ ಕ್ಷಾರ ಮತ್ತು ರಕ್ಷೆ ಇವೈದೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿಯನ್ನು ಹೊಂದಿವೆ ಇವೈದನ್ನು ನಾವು ವಿಭೂತಿ ಎಂದು ಕರೆಯುತ್ತೇವೆ ಇವತ್ತು ಭಸಿತ ಧಾರಣೆ ಮಾಡಿಕೊಂಡು ವಿಷಯ ಲೋಲುಪರಾಗಿರತಕ್ಕಂತವರನ್ನು ನಾವು ನೋಡುತ್ತೇವೆ ದಾಸಿಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ ಕಡು ಭಸಿತ ಭಸಿತ ಎಂಬುದನ್ನು ಅಷ್ಟು ಉಪೇಕ್ಷೆ ಮಾಡುವಂತಿಲ್ಲ ನಾವು ವಿವೇಕ ಚಿಂತಾಮಣಿಯಲ್ಲಿ ಬಹಳ ಸ್ವರಸ್ಯಕರವಾಗಿ ಅದರ ಮಹತ್ವವನ್ನು ಸಾರಿದ್ದಾರೆ ಭವಿಯ ಮನೆಯ ಅನ್ನವ ಈ ಭಕ್ತನಾದವನು ನಾಯಡಗು ನರರು ಹೇಸುವ ಅಮೇಧ್ಯ ಎಂದೇ ಕಾಣಬೇಕು ಅಡಗು ಹಡಗು ಹೇಳ್ತಾ ಇಲ್ಲ ನಾನು ಅಡಗು ನಮ್ಮ ಸ್ವರ ಆ ನಾಯ್ ಅಡಗು ಅಡಗು ಅಂದ್ರೆ ಮಾಂಸ ಭವಿಯ ಮನೆಯ ಅನ್ನ ನಾಯಿಯ ಮಾಂಸದಂತೆ ಅದು ಎಂದೇ ಭಾವಿಸಬೇಕು ಭವಿಯ ಮನೆಯ ಅನ್ನ ನಾಯ್ ಅಡಗು ನರರು ಹೇಸುವ ನರರು ಅಮೇಧ್ಯ ಏನು ಅಸಹ್ಯ ಪಡ್ತಾರೋ ಆ ಅಮೇಧ್ಯ ಮಲ ಎಂದೇ ಭಾವಿಸಬೇಕು ಭವಿಯ ಮನೆಯ ಅನ್ನ ಭಕ್ತರ ಪಾಲಿಗೆ ನಾಯಿಯ ಮಾಂಸ ನರರೆಲ್ಲರೂ ಅಸಹ್ಯ ಪಡುವ ಮಲ ಇದ್ದಂತೆ ಅದು ಹಾಗೆ ಭಾವಿಸಬೇಕು ಭವಿಗಳ ಮನೆಯ ಆಹಾರವನ್ನ ಭಕ್ತರು ಎಂದು ಹೇಳಿಕೊಂಡಿರತಕ್ಕಂತ ವ್ಯಕ್ತಿಗಳು ಯಾವತ್ತೂ ಕೂಡ ಭವಿಯರ ಭವಿಗಳ ಮನೆಗೆ ಹೋಗಬಾರದು ವಡಲಿಚ್ಚೆಗೆ ತುಡುಗುಣಿ ನಾಯಿಯಂತೆ ತಮ್ಮ ದೇಹದ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ತುಡುಗುಣಿ ನಾಯಿಯಂತೆ ಮತ್ತೆ ಮತ್ತೆ ಇದನ್ನೇ ಉದಾಹರಣೆ ಕೊಡ್ತಾರೆ ನಮ್ಮ ದಾಸಿಮಯ್ಯನವರು ತುಡುಗುಣಿ ನಾಯಿಯಂತೆ ತುಡುಗು ಅಂದ್ರೆ ಕಳ್ಳತನ ಮಾಡುವುದು ಕದಿಯುವುದು ತುಡುಗು ಉಣಿ ಅಂದ್ರೆ ಕದ್ದು ಉಣ್ಣುವುದು ತುಡುಗುಣಿ ಕಳ್ಳತನ ಮಾಡಿ ತಿನ್ನುವ ನಾಯಿಗಳು ಕದ್ದು ತಿನ್ನುವ ನಾಯಿಗಳು ಕದ್ದು ನಿಮಗೆ ಅರ್ಥ ಆಗ್ತದೆ ಈ ನಾಯಿಗಳಿವೆಯಲ್ಲ ಎಷ್ಟೇ ನಿಷ್ಠಾವಂತ ಪ್ರಾಣಿ ಆಗಿದ್ದರೂ ಕೂಡ ನಾಯಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ತಮ್ಮ ಮುಂದಿನ ಸ್ವಭಾವವನ್ನು ಅವು ಬಿಡುವುದಿಲ್ಲ ಪಲ್ಲಕ್ಕಿಯ ಮೇಲೆ ಇಟ್ಟಾಗಲೂ ಕೂಡ ಅವು ತಮ್ಮ ಹಿಂದಿನ ಸ್ವಭಾವ ಬಿಡದೆ ಹೊಲಸು ಕಂಡಾಗ ತಕ್ಷಣವೇ ನೆಗೆದು ಬಿಡುತ್ತವೆ ಇದನ್ನೇ ಬಸವಣ್ಣನವರು ಬೇರೆ ವಚನದಲ್ಲಿ ಹೇಳಿದ್ದಾರೆ ಅಂದಣವನೇರಿದ ಸ್ವಣಗನಂತೆ ಅಂತ ಹೇಳ್ತಾ ಇದ್ದಾರೆ ದಾಸಿಮಯ್ಯನವರು ಈ ನಾಯಿ ಇದೆಯಲ್ಲ ಆ ನಾಯಿ ತನ್ನ ಒಡಲಿಚ್ಚೆಗೋಸ್ಕರ ಕದ್ದು ಕದ್ದು ತಿನ್ನುತ್ತವೆ ಹೌದು ಇದು ನಗರ ಪಟ್ಟಣಗಳ ಪ್ರದೇಶಗಳಿಗಿಂತ ನಮ್ಮ ಹಳ್ಳಿಗಾಡಿನ ಪ್ರದೇಶದ ಜನಗಳಿಗೆ ಬಹಳ ಬೇಗ ಅರ್ಥ ಆಗುತ್ತದೆ ನಾಯಿಗಳಿವೆಯಲ್ಲ ಈಗ ಯಾವುದೋ ಒಂದು ಮನೆಯ ಮುಂದೆ ಜಗಲಿಯ ಮೇಲೆ ಪಡಸಾಲೆಯಲ್ಲಿ ನಾಯಿಗಳು ಮಲಗಿರುತ್ತವೆ ಸುಮ್ಮನೆ ಹಳ್ಳಿಗಳಲ್ಲಿ ಆ ಮನೆಯ ಒಡೆಯನೋ ಅಥವಾ ಮನೆಯ ಒಡತಿಯೋ ಯಾರೋ ಮನೆಯ ಒಳಗೆ ಕೆಲಸ ಮಾಡ್ತಾ ಇದ್ದವರು ಏನೋ ಅಡುಗೆ ಮಾಡಿಟ್ಟು ರೊಟ್ಟಿಯನ್ನೋ ಅನ್ನವನ್ನೋ ಬೇರೆ ಏನೋ ತಿನಿಸನ್ನು ಅಲ್ಲಿ ಮಾಡಿಟ್ಟು ಒಂದು ಮಡಕೆಯಲ್ಲಿಟ್ಟು ಅವರು ಮುಚ್ಚಿಟ್ಟು ಏನೋ ಕೆಲಸಕ್ಕೋಸ್ಕರ ಪಕ್ಕದ ಮನೆಗೋ ಅಥವಾ ಹಿತ್ತಲಿಗೋ ಅಥವಾ ನೀರು ತರುವುದಕ್ಕೆ ಬಾವಿಗೋ ಹೋಗ್ತಾರೆ ಅಂತ ಇಟ್ಕೊಳ್ಳಿ ಹೋಗುತ್ತಿರುವಾಗ ಅಲ್ಲಿ ಬಾಗಿಲು ಮುಚ್ಚುವುದಿಲ್ಲ ಹಳ್ಳಿಗಳಲ್ಲಿ ಬೆಳಿಗ್ಗೆ ಎದ್ದು ಬಾಗಿಲು ತೆರೆದರೆ ಮನೆಯ ಮುಂಬಾಗಿಲನ್ನು ಮತ್ತೆ ಬಾಗಿಲು ಮುಚ್ಚುವುದು ರಾತ್ರಿ ಮಲಗುವಾಗ ನೆನಪಾದರೆ ಆದರೆ ಆವಾಗಲೂ ಅವರು ಮೈ ದಣಿವಾಗುವಷ್ಟು ಹೊಲ ತೋಟಗಳಲ್ಲಿ ಕೆಲಸ ಮಾಡಿ ಬಂದು ಮೈ ಮರೆತು ಮಲಗಿದರು ಅಂದರೆ ಬಾಗಿಲು ತೆರೆದೇ ಇರುತ್ತದೆ ಹಳ್ಳಿಗಳಲ್ಲಿ ಬಾಗಿಲು ಮುಚ್ಚುವುದೇ ಅಪರೂಪ ಆದರೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ಬಾಗಿಲು ತೆರೆಯುವುದೇ ಅಪರೂಪ ಯಾವಾಗಲೂ ಬಾಗಿಲು ಮುಚ್ಚಿರುತ್ತವೆ ನಮಗೆ ಗೊತ್ತಿದೆ ಮುಚ್ಚಿಕೊಂಡಿರುವುದೇ ಜಾಸ್ತಿ ನಗರ ಪ್ರದೇಶಗಳಲ್ಲಿ ಆದರೆ ಹಳ್ಳಿಗಳಲ್ಲಿ ಬೆಳಿಗ್ಗೆ ಎದ್ದು ಬಾಗಿಲು ತೆರೆದರು ಮನೆಯಲ್ಲಿ ಅಂದರೆ ಅವರಿಗೆ ಈ ಕಳ್ಳಕಾಕರ ಭಯ ಇಲ್ಲ ಆದರೆ ನಗರಗಳಲ್ಲಿ ಯಾವಾಗಲೂ ಬಾಗಿಲು ಮುಚ್ಚಿರುವುದನ್ನು ನಾವು ಗಮನಿಸುತ್ತೇವೆ ನಮ್ಮ ಮನೆಗಳಲ್ಲಿ ಯಾಕೆ ಹುಲಿ ಕರಡಿ ಚಿರತೆ ಸಿಂಹ ಇಂಥ ಕ್ರೂರ ಪ್ರಾಣಿಗಳು ಬರುತ್ತವೆ ಎಂದೇನು ಯಾರಾದರೂ ಮನೆಯಲ್ಲಿ ಬಂದು ಬೆಲ್ ಮಾಡಿದರೆ ಕಾಲಿಂಗ್ ಬೆಲ್ ಮಾಡಿದರೆ ಬಂದು ಬಾಗಿಲು ತೆರೆಯುವುದಿಲ್ಲ ಅಷ್ಟು ಸುಲಭವಲ್ಲ ಇಲ್ಲಿ ಯಾಕೆ ಯಾವ ಕ್ರೂರ ಪ್ರಾಣಿಗಳು ಬರ್ತವೆ ಅಂತಲ್ಲ ಮನುಷ್ಯರಿಗೆ ಎದರಿ ಮನುಷ್ಯ ಎಂತಹ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾನೆ ಈ ಯಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯನಿಗೆ ಹೆದರಿ ಬದುಕತಕ್ಕಂಥ ಮನುಷ್ಯರು ನಾವು ಆಗಿದ್ದೇವೆ ಬಿಡಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಬಾಗಿಲು ತೆರೆದಿರುತ್ತಾರೆ ಆ ಬಾಗಿಲು ತೆರೆದಿರುವ ಸಂದರ್ಭದಲ್ಲಿ ಆ ಮನೆಯ ಒಡತಿಯೋ ಮನೆಯ ಯಾರೋ ಸಂಬಂಧಪಟ್ಟ ವ್ಯಕ್ತಿ ಹೊರಗಡೆ ಹೋದ ಅಂದರೆ ಆ ಜಗಲಿಯಲ್ಲೋ ಪಡಸಾಲೆಯಲ್ಲೋ ಮಲಗಿದ್ದಂಥ ನಾಯಿ ಏನು ಮಾಡ್ತದೆ ಅದು ಹೋಗೋದನ್ನೇ ಕಾಯ್ತಿರುತ್ತೆ ಒಳಗಡೆ ಹೋಗಿಬಿಟ್ಟು ಕದ್ದು ಅಲ್ಲಿ ಏನಿರುತ್ತದೆಯೋ ರೊಟ್ಟಿಯೋ ಅನ್ನವೋ ಏನೋ ತಿಂದುಬಿಟ್ಟು ಹೊರಟು ಬಿಡುತ್ತವೆ ಏನೂ ತಿನ್ನು ಸಿಗಲಿಲ್ಲ ಅಂದರೆ ಅಲ್ಲಿ ಏನು ನೋಡುತ್ತದೆ ಅಲ್ಲಿ ಯಾವುದಾದ್ರೂ ತೆಂಗಿನಕಾಯಿ ಹೋಳು ಮಾಡಿ ಇಟ್ಟಿದ್ದೆ ತೆಂಗಿನಕಾಯಿಯನ್ನು ರೊಟ್ಟಿಯನ್ನೋ ಕಚ್ಚಿಕೊಂಡು ಹೋಗ್ಬಿಡ್ತವೆ ಕದ್ದು ತಿನ್ನುವುದು ಜಾಸ್ತಿ ಈ ನಾಯಿಗಳು ಯಾರಾದರೂ ಏನಾದ್ರು ಬುತ್ತಿ ತಂದು ಹೊಲದಲ್ಲ ತೋಟದಲ್ಲ ಇಟ್ಟು ಪಕ್ಕಕ್ಕೆ ತಿರುಗಿಕೊಂಡು ಆ ಕಡೆ ಹೋಗಿದ್ದಾರೆ ಅಂದರೆ ಅಲ್ಲಾಗಲೇ ಬಂದು ತಿಂದು ಹಾಕಿಬಿಡುತ್ತವೆ
ಅಂದರೆ ನಾಯಿಗಳ ಈ ಸ್ವಭಾವ ಇದೆಯಲ್ಲ, ಕದ್ದು ತಿನ್ನುವ ಸ್ವಭಾವ, ತುಡುಗುಣಿ ತುಡುಗುಣಿ. ಈ ತುಡುಗುಣಿ ನಾಯಿಯಂತೆ ಭಕ್ತ ಎಂದು ಹೇಳಿಕೊಂಡು ಭವಿಯ ಮನೆಯ ಅನ್ನವನ್ನ ತಿಂತಾರೆ ಅಂದರೆ ಇವರು ಕದ್ದು ತಿನ್ನುವ ನಾಯಿಗಳ ಸ್ವಭಾವವನ್ನು ರೂಢಿಸಿಕೊಂಡಿರತಕ್ಕಂತವರು. ತುಡುಗುಣಿ ನಾಯಿಯಂತೆ ಒಡಲಿಚ್ಚೆಗೆ ತಮ್ಮ ದೇಹವನ್ನು ಮತ್ತು ದೈಹಿಕವಾದ ಈ ದೇಹವನ್ನು ಪೋಷಣೆ ಮಾಡುವುದಕ್ಕೋಸ್ಕರವಾಗಿ ಹೊಟ್ಟೆ ಹೊರೆಯುವುದಕ್ಕಾಗಿ ಭವಿಯ ಮನೆಯ ಅನ್ನವನ್ನು ತಿಂತಾರಲ್ಲ, ಇಂತಹ ಭವಿಗಳನ್ನು ಇಂತಹ ಭಕ್ತರನ್ನು ಯಾವತ್ತೂ ಕೂಡ ಒಡಲಿಚ್ಚೆಗೆ ತುಡುಗುಣಿ ನಾಯಿಯಂತೆ ಒಡಲ ಹೊರೆಯುವವರನ್ನು ಮೆಚ್ಚ ಮೆಚ್ಚ ನಮ್ಮ ರಾಮನಾಥ ಎನ್ನುತ್ತಾರೆ. ಅಂದರೆ ಭಕ್ತನಾಗಿರ್ತಕ್ಕಂಥವ್ರು ಹೇಗಿರಬೇಕು ಅಂಥವರನ್ನು ನಾವು ನಂಬು ಇವತ್ತು ಭಕ್ತರನ್ನು ಗುರುತಿಸಬೇಕು. ಆದರೆ ಎಲ್ಲಿದ್ದಾರೆ ಭಕ್ತರು? ನಿರ್ಮಲವಾದ ಇದ್ದಾರೆ, ಕೆಲವರು ಇದ್ದಾರೆ. ನಾವು ಕೆಲವು ಮಠಗಳಿಗೆ ಹೋದರೆ, ಕೆಲವು ಒಳ್ಳೊಳ್ಳೆ ಒಳ್ಳೊಳ್ಳೆ ಧಾರ್ಮಿಕ ಕೇಂದ್ರಗಳಿಗೆ ಹೋದರೆ ನಿಜವಾಗಿಯೂ ಸಮಾಜ ಸೇವೆ ಮಾಡುತ್ತಾ, ಸಮಾಜಕ್ಕೆ ವಿದ್ಯಾದಾನ ಮಾಡುತ್ತಾ, ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತಾ ಇರತಕ್ಕಂಥವ್ರನ್ನ ನಾವು ಗಮನಿಸಬಹುದು. ಸಮಾಜಕ್ಕೆ ಒಳ್ಳೆಯ ಹಿತವಚನವನ್ನು ಕೊಡುತ್ತಾ, ಮಠಗಳನ್ನು ವಿದ್ಯಾ ಕೇಂದ್ರಗಳನ್ನಾಗಿ ರೂಪಿಸಿಕೊಳ್ಳುತ್ತಾ, ಸಮಾಜಕ್ಕೆ ಒಳ್ಳೆಯ ನೀತಿಯನ್ನು ಸಾರುತ್ತಾ, ಸಂದೇಶವನ್ನು ನೀಡುತ್ತಾ, ಸಮಾಜವನ್ನು ಸುಸಂಸ್ಕೃತ ಸಮಾಜವನ್ನಾಗಿ ರೂಪಿಸುವಂತಹ ಎಷ್ಟೋ ಜನ ಭಕ್ತರನ್ನು ನಾವು ನೋಡುತ್ತೇವೆ. ವಚನಗಳನ್ನು ಕುರಿತು ಹಿತವಚನಗಳನ್ನು ನಿರ್ವಚನ ಮಾಡುತ್ತಾ, ಸಮಾಜಕ್ಕೆ ಶರಣದ ಸಂದೇಶಗಳನ್ನು ಸಾರುತ್ತಾ ಎಷ್ಟೋ ಸಂಘ ಸಂಸ್ಥೆಗಳು ಒಳ್ಳೆಯ ಕೆಲಸವನ್ನು ಮಾಡುತ್ತಿವೆ, ಸಂಸ್ಕಾರವನ್ನು ಬಿತ್ತುತ್ತಿವೆ. ಹೌದು, ಅಂತಹವರನ್ನು ನಾವು ನಂಬೋಣ. ದಾಸಿಮಯ್ಯನವರೇ ಹೇಳ್ತಾರೆ ಒಂದು ಕಡೆ, ಅಂಥವರ ಮನೆಯ ಬಾಗಿಲು ಕಾಯ್ತಾ ಇರ್ತೇನೆ ನಾನು ಬೇಕಾದರೆ. ಒಂದು ವಚನ ಇದೆ ದಾಸಿಮಯ್ಯನವರದು, ನಿಜವಾದ ಭಕ್ತರ ಮನೆಯ ಬಳಿಯಲ್ಲಿ ಬೇಕಾದರೆ ಅವರ ಮನೆ ಪಾದರಕ್ಷೆಗಳನ್ನು ಬಿಡುವ ಸ್ಥಳದಲ್ಲಿ ನಿಂತುಕೊಳ್ತೇನೆ ನಾನು ಅಂತ ಒಂದು ಕಡೆ ತನ್ನ ವಿನೀತ ಭಾವನೆಯನ್ನು ಹೇಳಿಕೊಳ್ತಾರೆ. ನಿಜವಾದ ಭಕ್ತರಾಗಿದ್ದರೆ ಅವರ ಸೇವೆ ಮಾಡುತ್ತೇನೆ, ಅವರ ಕಿಂಕರನಾಗಿರುತ್ತೇನೆ ಎನ್ನುವ ದಾಸಿಮಯ್ಯನವರ ಆ ಇನ್ನೊಂದು ವಚನವನ್ನು ಇಲ್ಲಿ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಭೃತ್ಯನಾಗಿ ಸದ್ಭಕ್ತರ ಮನೆಯ ಬಾಗಿಲ ಕಾಯ್ದಿಪ್ಪ ಸ್ವಣಗನಪ್ಪೆ. ಕರ್ತಾರ ನಿನಗೆ ಕರವೆತ್ತಿ ಹೊಡಮಡುವ ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಪೆನಯ್ಯ ರಾಮನಾಥ ಎನ್ನುತ್ತಾರೆ. ಗಮನಿಸಿ, ಯಾರು ಒಳ್ಳೆಯ ವ್ಯಕ್ತಿಗಳಾಗಿರುತ್ತಾರೋ ಅವರ ಸೇವಕರಾಗಿ ಅವರ ಸೇವೆ ಮಾಡೋಣ. ಎತ್ತಪ್ಪೆ ಎತ್ತು ಅವರ ಮನೆಯಲ್ಲಿ ಉಳುಮೆ ಮಾಡುವುದಕ್ಕೆ, ಭೂಮಿಯನ್ನು ಉಳುವುದಕ್ಕೆ ಬಳಸ್ತಕ್ಕಂತಹ ಒಂದು ಪ್ರಾಣಿ ಎತ್ತು. ನಾನು ಅಂಥವರ ಮನೆಯಲ್ಲಿ ಅವರಿಗೆ ಸಹಾಯಕನಾಗಿ ಎತ್ತಾಗಿ ದುಡಿಯುತ್ತೇನೆ. ಎತ್ತಪ್ಪೆ ಅಂದರೆ ಎತ್ತಾಗುತ್ತೇನೆ. ತೊತ್ತಪ್ಪೆ ಅವರ ಮನೆಯಲ್ಲಿ ಅವರ ಸೇವಕನಾಗುತ್ತೇನೆ ನಾನು. ಯಾರು ನಿಜವಾದ ಭಕ್ತರು ಇದ್ದಾರೆಯೋ ಅಂತಹ ಸದ್ಭಕ್ತರ ಮನೆಯಲ್ಲಿ ಎತ್ತಾಗಿ ದುಡಿಯುತ್ತೇನೆ, ಅವರ ತೊತ್ತಾಗಿ ದುಡಿಯುತ್ತೇನೆ. ಸದ್ಭಕ್ತರ ಮನೆಯ ಬಾಗಿಲ ಕಾಯ್ದಿಪ್ಪ ಭೃತ್ಯನಾಗಿ ಅಂದರೆ ಸೇವಕನಾಗಿ, ಯಾರು ಸದ್ಭಕ್ತರ ಮನೆಯ ಬಾಗಿಲನ್ನು ಕಾಯುತ್ತಿರುವ ಸೊಣಗ ಇರುತ್ತದೆಯೋ ಆ ಸೊಣಗ ನಾನಾಗಲಿಕ್ಕೆ ಇಷ್ಟಪಡ್ತೇನೆ ಬೇಕಾದರೆ. ಅಂದರೆ ಯಾರು ನಿಜವಾದ ವ್ಯಕ್ತಿಗಳು ಭಕ್ತರಿರುತ್ತಾರೋ ಅಂಥವರ ಸೇವಕನಾಗಿ ಕೆಲಸ ಮಾಡುತ್ತೇನೆ. ನಿನಗೆ ಯಾರು ಕರವೆತ್ತಿ ಕೈ ಮುಗಿದು ನಮಸ್ಕರಿಸುತ್ತಾರೋ, ಕರವೆತ್ತಿ ಪಡಮಡುವ ಕರ್ತಾರ ಕರ್ತಾರ ಎಂದು ನಮ್ಮೆಲ್ಲರನ್ನ ಸೃಷ್ಟಿಸಿರ್ತಕ್ಕಂಥ ಕರ್ತ ನೀನು ಹೇಳ್ತಾರೆ ದಾಸಿಮಯ್ಯನವರು. ಮರ್ತ್ಯ ಬಸವಣ್ಣನವರು ಹೇಳೋದನ್ನು ಕೇಳಿದ್ದೇವೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಎಂದು. ದಾಸಿಮಯ್ಯನವರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಕರ್ತಾರ ನಮ್ಮೆಲ್ಲರ ಕರ್ತೃ, ಯಾರು ನಿನ್ನನ್ನು ಕರವೆತ್ತಿ ಕೈ ಮುಗಿದು ಅಂದರೆ ಕೈಗಳನ್ನು ಎತ್ತಿ ಮುಗಿದು ನಿನಗೆ ಪಡಮಡುತ್ತಾರೋ ಅಂತಹ ವ್ಯಕ್ತಿಗಳ ಮನೆಯಲ್ಲಿ, ಅಂತಹ ಭಕ್ತರ ಮನೆಯ ಹಿತ್ತಲ ಬೇಲಿಯಾಗುತ್ತೇನೆ ಅಂದರೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಅವರ ಮನೆಯ ಹಿತ್ತಲ ಬೇಲಿಯ ಇದ್ದರೆ ಅವರಿಗೆ ರಕ್ಷಣೆ ಕೊಡುವ, ಅವರು ಬೆಳೀತಕ್ಕಂಥ ಹೂಗಳಿಗೆ ಹಣ್ಣುಗಳಿಗೆ ರಕ್ಷಣೆಯಾಗಿರ್ತಕ್ಕಂಥ ಹಿತ್ತಲಿಗೆ ಬೇಲಿ ಇರುತ್ತದೆಯಲ್ಲ, ಆ ಬೇಲಿ ಆಗಲಿಕ್ಕೆ ಇಷ್ಟಪಡುತ್ತೇನೆ. ಅವರ ಮನೆಯನ್ನು ಕಾಯುವಂತಹ ನಾಯಿಯಾಗಿರಲಿಕ್ಕೆ ಇಷ್ಟಪಡುತ್ತೇನೆ. ಅವರಿಗೆ ಎತ್ತಾಗಿ ತೊತ್ತಾಗಿ ಭೃತ್ಯನಾಗಿ ಸೇವೆ ಮಾಡುತ್ತೇನೆ. ಅಂತಹ ನಿಜವಾದ ಭಕ್ತರನ್ನು ಗುರುತಿಸಿ ಗೌರವಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ಅದನ್ನು ಬಿಟ್ಟು ಭವಿಗಳ ಸಂಘ ಮಾಡಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗುವುದಿಲ್ಲ. ಯಾರು ನಿಜ ಭಕ್ತರಾಗಿರುತ್ತಾರೋ ಅಂಥವರ ಮನೆಯಲ್ಲಿ ಸೇವೆ ಮಾಡೋಣ, ಅವರ ಕಿಂಕರರಾಗಿರೋಣ ಎನ್ನುವುದನ್ನು ದಾಸಿಮಯ್ಯನವರು ಹೇಳ್ತಾರೆ. ಆದರೆ ಇದು ಎಷ್ಟು ಜನಕ್ಕೆ ಗೊತ್ತಾಗ್ತದೆ? ಭಕ್ತಿ ಎಂದರೆ ಏನು ಎಂಬುದನ್ನು ಕೇಳಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲವೇ?
ಬರೀ ಸಮಾಜದಲ್ಲಿ ಟೀಕೆ ಮಾಡಿಕೊಂಡು ಸಿನಿಕತನದಿಂದ ವರ್ತಿಸುವವರು ಅದೇ ಹಿಂದೆ ಹೇಳಿದಿವಲ್ಲ ಜ್ವರವಿಡಿದ ಬಾಯಿಗೆ ನೊರೆವಾಲು ರುಚಿಸುವುದಿಲ್ಲ ಅಂತ ಅಂತವರಿಗೆ ಈ ಶಿವಭಕ್ತಿ ಶಿವಾಚಾರ ಸದಾಚಾರ ಇವುಗಳು ರುಚಿಸುವುದಿಲ್ಲ ಅವರಿಗೆ ಅದು ಜ್ವರವಿಡಿದ ಬಾಯಿ ಇದ್ದಂತೆ ಅಂತವರನ್ನ ಕುರಿತು ದಾಸಿಮಯ್ಯನವರು ಹೇಳುವ ಸರಳವಾದ ವಚನ ಬಹಳ ಎಲ್ಲರಿಗೂ ಜನಪ್ರಿಯವಾಗಿರತಕ್ಕಂತ ವಚನ ಅದನ್ನ ಇಲ್ಲಿ ನೆನಪಿಸಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ನಿಜವಾದ ಭಕ್ತಿಯನ್ನ ಅರ್ಥ ಮಾಡಿಕೊಳ್ಳತಕ್ಕಂತವರು ಯಾರು ಅದನ್ನ ಕುರಿತು ಹೇಳುತ್ತಿರುವ ವಚನ ಇದು ಅದನ್ನ ಹೇಳುವಾಗ ಎಲ್ಲ ಕನ್ನಡ ನಾಡಿನಲ್ಲಿ ಬಹಳ ಪ್ರಸಿದ್ಧವಾದಂತ ನಾಣ್ಣುಡಿಯೇ ಇದೆ ಆ ನಾಣ್ಣುಡಿ ನಮಗೆ ನೆನಪಾಗಬಹುದು ಕತ್ತೆ ಬಲ್ಲದೆ ಕಸ್ತೂರಿಯ ವಾಸನೆಯ ಅಂತ ಅದೇ ಅರ್ಥ ಬರುವಂತ ಅದೇ ಸಾಲುಗಳನ್ನು ಬಳಸಿಕೊಂಡು ದಾಸಿಮಯ್ಯನವರು ಹೇಳಿರತಕ್ಕಂತ ಈ ವಚನವನ್ನ ಗಮನಿಸಿ ಕತ್ತೆ ಬಲ್ಲದೆ ಕಸ್ತೂರಿಯ ವಾಸನೆಯ ಕತ್ತೆ ಬಲ್ಲದೆ ಕಸ್ತೂರಿಯ ವಾಸನೆಯ ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರು ಎಂಬುದ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರ ನೆತ್ತ ಬಲ್ಲರೈ ರಾಮನಾಥ ನಿಮ್ಮವರು ಅಂದ್ರೆ ಶಿವಶರಣರು ಮೃಡ ಭಕ್ತರು ಒಳ್ಳೆಯವರು ನಿನ್ನನ್ನು ಆರಾಧಿಸತಕ್ಕಂತವರು ಶಿವ ಈ ನಿಮ್ಮನ್ನು ಆರಾಧಿಸತಕ್ಕಂತವರನ್ನ ಇವರೆಲ್ಲಿ ಬಲ್ಲವರು ಯಾರು ಅದಕ್ಕೆ ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಕತ್ತೆ ಬಲ್ಲದೆ ಕತ್ತೆಗೆ ಗ್ರಾಣೇಂದ್ರಿಯ ಶಕ್ತಿ ಕಡಿಮೆ ಇರುವ ಎಲ್ಲಾ ಪ್ರಾಣಿಗಳಿಗಿಂತ ಎಲ್ಲ ಜೀವಿಗಳಿಗಿಂತ ವಾಸನೆ ನೋಡತಕ್ಕಂತ ಶಕ್ತಿ ತುಂಬಾ ಕಡಿಮೆ ಆ ಕತ್ತೆಗೆ ಅದಕ್ಕೇನು ಗೊತ್ತಾಗಬೇಕು ಕಸ್ತೂರಿಯ ವಾಸನೆ ಅಂತ ಕಸ್ತೂರಿಯ ವಾಸನೆಯನ್ನ ತನ್ನ ವಾಸನಾ ಶಕ್ತಿಯಿಂದ ಅದು ಆಸ್ವಾದಿಸಲಿಕ್ಕೆ ಅದರಿಂದ ಸಾಧ್ಯವೇ ಇಲ್ಲ ಅದಕ್ಕೇನು ಗೊತ್ತು ಅದರ ಮಹತ್ವ ಕಸ್ತೂರಿಯ ಸುವಾಸನೆ ಅಂತ ಪರಿಮಳಯುಕ್ತವಾದದು ಅದು ಕತ್ತೆ ಏನು ಬಲ್ಲದು ಇನ್ನೊಂದು ಹೋಲಿಕೆಯನ್ನ ಕೊಡ್ತಾರೆ ತೊತ್ತು ಬಲ್ಲಳೆ ತೊತ್ತು ಅಂದ್ರೆ ಯಾರೋ ಸಾಮಾನ್ಯ ಮನೆಯ ಕೆಲಸ ಮಾಡತಕ್ಕಂತ ಸೇವಕಿ ಅಥವಾ ಸೇವಕ ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಗುರುಗಳ ಮಹತ್ವವನ್ನ ಹಿರಿಯ ವ್ಯಕ್ತಿಗಳ ಮಹತ್ವವನ್ನ ಆ ಸಾಮಾನ್ಯ ವ್ಯಕ್ತಿ ಏನು ಬಲ್ಲಳು ಮನೆ ಕೆಲಸ ಮಾಡಿಕೊಂಡಿರತಕ್ಕಂತ ಯಾರಿಗೋ ಕಿಂಕರರಾಗಿ ಸೇವೆ ಮಾಡುತ್ತಾ ಇರತಕ್ಕಂತ ವ್ಯಕ್ತಿ ತನ್ನದೇ ಆದಂತ ಸಾಮಾನ್ಯ ಗುಣಗಳನ್ನು ರೂಢಿಸಿಕೊಂಡಿರುತ್ತಾಳೆ ಅವಳಿಗೆ ದೊಡ್ಡ ದೊಡ್ಡ ವಿಚಾರಗಳು ಗೊತ್ತಿರುವುದಿಲ್ಲ ಗುರುಗಳ ಮಹತ್ವ ಹಿರಿಯರ ಮಹತ್ವ ಅಂತ ಗಹನವಾದ ವಿಚಾರಗಳು ತತ್ವ ಅವಳಿಗೇನು ಗೊತ್ತು ಗುರುಗಳ ಬಗ್ಗೆ ಹಿರಿಯರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ ಗುರು ಲಿಂಗ ಜಂಗಮ ಇವುಗಳ ಮಹತ್ವವನ್ನು ಕುರಿತು ನಮ್ಮ ಶರಣರು ಹೇಳಿರತಕ್ಕಂತ ಮಾತುಗಳು ಪ್ರತಿಯೊಬ್ಬ ಜೀವಿಯೂ ಅವುಗಳನ್ನು ಜೀವಿ ಅಂದ್ರೆ ಮನುಷ್ಯನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಂಡು ಅವುಗಳನ್ನು ರೂಢಿಸಿಕೊಂಡಿದ್ದೆ ಆದರೆ ನಿಜಕ್ಕೂ ಮನುಷ್ಯ ಜನ್ಮ ಸಾರ್ಥಕಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮುಂದಿನ ಸಂಚಿಕೆಗಳಲ್ಲಿ ಆ ಗುರು ಹಿರಿಯರ ಬಗ್ಗೆ ಮಾತಾಡೋಣ ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರು ಎಂಬುದ ಸಾಧ್ಯವೇ ಇಲ್ಲ ಕತ್ತೆ ಬಲ್ಲದೆ ಕಸ್ತೂರಿಯ ವಾಸನೆಯ ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ ಹೇಳುತ್ತಲೇ ಭಕ್ತಿಯ ನರಿಯದ ವ್ಯರ್ಥ ಜೀವಿಗಳು ನಿರ್ಮಲವಾದ ಮನಸ್ಸು ಎಂದರೆ ಗೊತ್ತಿಲ್ಲ ಶಿವನಿಷ್ಠೆ ಎಂಬುದು ಗೊತ್ತಿಲ್ಲ ಅಂತ ವ್ಯರ್ಥ ಜೀವಿಗಳು ಅವರು ಅಲ್ಲಿಯೇ ಬಂದ್ಬಿಡ್ತು ಸಾರ್ಥಕತೆಯನ್ನು ಹೊಂದುತ್ತಿಲ್ಲ ಅವರು ವ್ಯರ್ಥ ಜೀವಿಗಳು ಅವರಿಗೇನು ಗೊತ್ತು ನಿಮ್ಮವರು ಎಂತಹವರು ಅಂತ ಶಿವಭಕ್ತರನ್ನ ಶಿವಶರಣರನ್ನ ನಿಮ್ಮ ಪ್ರಮಥರನ್ನ ವ್ಯರ್ಥ ಜೀವಿಗಳು ಹೇಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಕಸ್ತೂರಿಯ ವಾಸನೆಯನ್ನ ಆಘ್ರಾಣಿಸುವ ಶಕ್ತಿ ಇಲ್ಲದೆ ಈ ವ್ಯರ್ಥವಾಗಿರುವಂತಹ ಕತ್ತೆಯು ಅದಕ್ಕೆ ಕಸ್ತೂರಿಯ ವಾಸನೆಯನ್ನು ಆಘ್ರಾಣಿಸುವ ಶಕ್ತಿ ಇಲ್ಲ ಗುರು ಹಿರಿಯರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಜೀವನ ಮಾಡಿದಂತಹ ತೊತ್ತು ಇದ್ದಂತೆ ಈ ವ್ಯರ್ಥ ಜೀವಿಗಳು ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಂಥವರು ಶಿವಶರಣರನ್ನ ಶಿವನನ್ನ ಶಿವಾಂಶಗಳನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇಂಥವರು ಎಲ್ಲಿಂದ ಅರ್ಥ ಮಾಡಿಕೊಳ್ಳಬೇಕು ಪರೋಕ್ಷವಾಗಿ ದಾಸಿಮಯ್ಯನವರು ಅರ್ಥ ಮಾಡಿಕೊಳ್ಳೋಣ ಶಿವಭಕ್ತರನ್ನ ಅರ್ಥ ಮಾಡಿಕೊಂಡು ಅಂತಹವರನ್ನ ಗುರುತಿಸಿ ಗೌರವಿಸೋಣ ಅವರಿಂದ ನಾವು ಶಿವಾಂಶಗಳನ್ನು ಕಲಿತು ಶಿವತತ್ವಗಳನ್ನು ಅರಿತು ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಂಡು ನಾವು ಕೂಡ ಶಿವಾಂಶ ಸಂಭೂತರು ಆಗೋಣ ಎನ್ನುವುದನ್ನು ಈ ವಚನ ಹೇಳುತ್ತಿದೆ ದಾಸಿಮಯ್ಯನವರು ಈ ವಚನದ ಮೂಲಕವೂ ಕೂಡ ಒಬ್ಬ ವ್ಯಕ್ತಿ ಹೇಗೆ ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡೆಯಬೇಕು ಶಿವಭಕ್ತನಾಗಿ ಹೇಗಿರಬೇಕು ಎನ್ನುವುದನ್ನು ಇಲ್ಲಿ ಸಾರುತ್ತಿದ್ದಾರೆ ಈ ಭುವಿಯಲ್ಲಿ ಜನಿಸಿರುವ ನಾವು ಮನುಷ್ಯರು ಎಂದು ಹೇಳಿಕೊಳ್ಳುತ್ತಿರುವ ನಾವು ಮನುಷ್ಯತ್ವವನ್ನು ರೂಪಿಸಿಕೊಂಡು ಸಾರ್ಥಕತೆಯನ್ನು ಪಡೆಯಬೇಕಲ್ಲವೇ ಅಂತಹ ಸಾರ್ಥಕತೆಯ ಬಾಳ್ವೆ ನಮ್ಮದಾಗಬೇಕಾದರೆ ಗುರು ಹಿರಿಯರು ಉತ್ತಮರು ಎಂಬುದನ್ನೂ ತಿಳಿದುಕೊಳ್ಳಬೇಕು ಶಿವಶರಣರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಶಿವಶರಣರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚಿಸಬೇಕು
ಶಿವಶರಣರ ವಚನಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಇಂತ ವಚನ ಪ್ರವಚನಗಳನ್ನು ಸಂಘ ಸಂಸ್ಥೆಗಳು ಏರ್ಪಡಿಸುವಂತ ವಚನ ನಿರ್ವಚನ ಕಾರ್ಯಕ್ರಮಗಳನ್ನು ಕೇವಲ ನೋಡಿದರೆ ಕೇವಲ ಅದನ್ನು ಕೇಳಿಸಿ ಆಸ್ವಾದಿಸಿ ಕೇಳಿಕೊಂಡು ಆಸ್ವಾದಿಸಿದರೆ ಸಾಲದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಕೂಡ ಶರಣ ಸಂಸ್ಕೃತಿಯಲ್ಲಿ ಬದುಕೋಣ ಎಂದು ಆಶಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು।